ಹೊಸಾಗ್ತಾಯ್ತು, ಕೆಲಸ ಸಾಕು, ಎಲ್ಲ ಬರ್ರಿ, ದುಡ್ಡು ಕೊಡ್ತೀನಿ. ದುಡ್ಡು ತಗೊಂಡು ಸೀದಾ ಮನೆಗೆ ಹೋಗಿ, ಆಮೇಲೆ ಸೀದಾ ಚೇನ್ ಅಂಗಡಿ ಹೋಗಿ ಕುಡಿತಾ ಕೂತ್ಕೊಂಡ್ಬಿಟ್ಟಿರಿ. ಕಳೀತಾ? ತಿಳಿಸಿ ಸಾವುಕಾರ. ತಗ ಆಯ್ತದೆ. ನೀ ತಗ. ಹ್ಮ್, ಗೊತ್ತಾಯ್ತೇನಾ? ಗೊತ್ತಾಯ್ತು ಸಾವುಕಾರ. ಹ್ಮ್, ನನ್ನ ನೋಡಿ ಅಪ್ಪ ಅಂತ ನಾವು ಕುಡಿಯೋದು ಬಿಡಕ್ಕಾಯ್ತದ? ಏನು ಅನ್ನಂತ? ಏನಂತೀಯ? ಹೋಗೋಣ ಮತ್ತೆ ಅಂಗಡಿಗೆ. ಹ್ಮ್, ಇಲ್ಲಪ್ಪ ಮಾರ, ನನ್ನೆಲ್ಲರೂ ಮೊದಲೇ ಬಸ್ನಾಗೋಳೆ, ಒತ್ತಾರು ಒಂದೇ ಸಮಯ ಹೊಟ್ಟೆ ನೋವಂತಿದ್ಲು, ಏನಾಗಿರ್ತದೋ ಏನ್ ಗೊತ್ತು. ನಾನು ಇಲ್ಲೇ ಮನೆಗೆ ಹೋಗ್ಬೇಕು. ಇಲ್ಲಿ ಬಾರಯ್ಯ, ನೀನು ಹೋಗಿದ್ರೆ ಮಗು ಹುಟ್ಟಾಕಿಲ್ವಾ? ನಾನ್ ಬರ್ದಿದ್ರೆ ನಿಮ್ ಹೊಟ್ಟೆಯೊಳಗೆ ಚೇಂಜ್ ಇಲ್ಲಾಕಿಲ್ವಾ? ಅಂದಲ್ಲ ಕಣ ಅನ್ಮಂತ, ಮುಂದೆ ನಿನಗುಟ್ಟ ಮಗು ನಿಸಿನಾಗೆ ಇವತ್ತು ನೀನು ನಮಗೆಲ್ಲ ಚೇಂಜ್ ಸಮಾರಂಭ ಮಾಡ್ಬೇಕು. ಇಲ್ಲಪ್ಪ ನಾನು ಹೋಗ್ತೀನಿ, ನಾ ಮನೆ ಹೋಗ್ಲೇಬೇಕು. ನಾನು ಎಲ್ಲರೂ ಉಂಟಣಯ್ಯ, ನೀನು ಇವತ್ತು ಚೇಂಜ್ ಕುಡಿಸ್ಲೇಬೇಕು. ಮಗು ಊಟ ಸಂತೋಷಕ್ಕೆ ನಾನು ಇವತ್ತು ಸೇರಿ ಕುಡಿಸ್ಲೇಬೇಕಣಯ್ಯ. ಹ್ಮ್, ಇಲ್ಲಪ್ಪ ನಮ್ಮ ಮನೆ ಹೋಗ್ಲೇಬೇಕು.
ಈ ತಪ್ಪನ ಯಾಕೆ ನಿಂತ್ಕೊಂಡಿದ್ಯಾ? ಏನಾಗೈತೆ ನಿಂಗೆ? ನಂಗೇನಾಗೈತೆ ಅಂತ ನಿಂಗೆ ಗೊತ್ತಿಲ್ವಾ? ಗಂಡ ಅನ್ನಿಸ್ಕೊಂಡು ಬಸ್ಸಿ ಅಂತ ಸರ್ ಹಿಂಗ್ ಬಿಟ್ಬಿಟ್ಟು ಕುಡ್ಕೊಂಡ್ ಬಂದಿದ್ಯಲ್ಲ, ಏನ್ ಹೇಳವ ನಿಂಗೆ? ಏನ ಏನಾದ್ರು ಸರ್ ಬಾಯ್ ಬಿಡ್ರೆ ಬರ್ಬೋದು ನೋಡಿ ನಿಂಗೆ. ನಾನು ನಿನ್ ಹೊಟ್ಟೆ ನಾಗ್ ಮಗು ಇಟ್ಕೊಂಡ್ ಸಾಯ್ತ ಬಿದ್ದಿದ್ರು ಬಂದ್ ಬಡಿತು ನಿಂತಿಲ್ಲ. ನಿಂಗೇನಾರ ಮನ್ಸು ಅಂಬದೈತ? ಮನ್ಸು ಮನ್ಸು ಅಂಬದೈತ ಅಂತ ಕೇಳ್ತೀಯಲ್ಲ, ಅದನ್ನೆಲ್ಲ ಅರ್ದು ಸೇಂದ ಬಾಡಲಾಗಿ ಗಡ್ಡ ಗಡ್ಡ ಅಂತ ಕುಡ್ಬಿಡಿ. ಕುಡ್ದು ಕುಡ್ದು ಮನೆಯಲ್ಲ ಯಾಳ್ ಮಾಡ್ತೀಯಲ್ಲ, ಇದೆಲ್ಲ ಸರಿನಾ ನಿಂಗೆ? ಮನೆ ಮನೆಗೇನಾಗೈತೆ? ಯಾವತ್ತಿದ್ದಂಗೆ ಆಯ್ತು. ಇವತ್ತು ನಿಮ್ಗೆ ಏನು ಆಗೈತೆ? ಯಾಕೆ ಇವತ್ತ ಕುಡ್ದು ಬಿಡಿದ್ದೀಯಾ? ಯಾತ್ರ ಮಾತು ಬಿಡು ನಿಂದು. ಪಟ್ಟ ಕುಡ್ದು ಬಂದು ನನ್ನ ಕುಡ್ದಿದ್ದು ನಿಂತಿಲ್ಲ. ನಿಮ್ಗೆ ಏನಾರ ಅವತ್ತು ಜ್ಞಾನ ಮತಿ ಆಯ್ತಾ? ನೀನು ನನಗೆ ಜ್ಞಾನ ಮತಿ ಆಯ್ತಾ ಸಿಗದು ಸಿಗದು ಕೇಳಕ ನೋಡ್ತೀನಿ. ನಿಮ್ ಕೈ ಬಗ್ಗೆ ಕಟ್ಟೆ ಕೊರಳೆ ಹಾಕ್ಬಿಡ್ತೀನಿ. ಹಂಗೆ ಮಾಡ್ಬಿಡು. ನನ್ ಕಣ್ಣು ಕಿತ್ತು ನಿನ್ ಕೊಳ್ಳಾಗ ಹಾಕೊಂಡ್ಬಿಡು, ಸರಿಯಾಗ್ತೈತೆ. ಕುಡಿಯೋದ್ ಕಳ್ಸೋರ್ಗೆ ಮನೆ ಮರವಾದ ಯಾತ್ರೂ ಲೆಕ್ಕಕ್ಕೆ ಬರೋಕ್ಕಿಲ್ಲ ಅನ್ನೋದು ಇದಕ್ಕಿಲ್ಲ ಬುತ್ತಾಳ ಸಾಕೊಂಡಿದ್ದೀನಿ. ನನ್ನ ಹತ್ರ ಹೇಳ್ತಾಳೆ ಮರ್ಯಾದೆ ವಿಷಯನ. ಎರಡು ಪಟ್ಟಿಗೆ ಗೊತ್ತಾ ಇದ್ದದೆ ಮರ್ಯಾದೆ ಅಂದ್ರೆ ಏನಂತ. ಕುಡ್ದು ಕುಡ್ದು ನಿನ್ ಬುದ್ಧಿನೇ ನಿನ್ ಕೈಯಾಗಿಲ್ಲದ್ ನಾ ತಿನ್ನ ಮಾಡ್ತೀಯ? ಹೆಂಡತಿ ನಿಂತ್ಕೊಂಡು ತಟ್ಟಿ ನಿಂತೀಯ ಅಷ್ಟೇ. ತಟ್ಟಿ ಮಾಡಲ್ವೇ ಪಟ್ಟೆ ಬಿಡ್ತೀನಿ ನೋಡ್ತಿದ್ದೀವಿ. ಹಂಚಿಯಲ್ಲ ಲೇ ಹನುಮಂತ ಏನೋ ಇದೆಲ್ಲ ನೋಡಿಸಿ ಕಣವ್ರೆ. ಈ ಹನುಮಂತ ಕುಡ್ದು ಬಂದು ಹೆಂಚಿನ ಎಬ್ಬೋಟ ದೋಡಿತಾನೆ. ಓ ಹಂಗ ಹನುಮಂತ, ಗಂಡ ಅನ್ಕೂಡ್ಲೆ ಹೆಂಚಿನ ಹ್ಯಾಕ್ ಬೇಕಾದ್ರೂ ದಂಡಿಸ್ಬೋದು ಅನ್ಕೊಂಡಿದ್ಯೇನು? ಕುಡ್ದು ಬಂದು ಹೆಂಚು ಕೂಡ ಕೈ ಹಾಕ್ತಾ ಇದ್ದೀರಾ? ನೀನ್ ಮನುಷ್ಯನ ಪತ್ತೇನು? ಏನ್ರ ಸಾಯಿಲ ಸೀತ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇವನ್ ನೀನ್ ಕಣಿ ತರೋದು ಬರ್ರವಾ? ಡಾಕ್ಟರ್ ತಗ ಕರ್ಕೊಂಡು ಎದ್ದಳವ ಅಳ್ಬೇಡ, ಎದ್ದು ಸಮಾಧಾನ ಮಾಡ್ಕೊ. ಎದ್ದಳವ ಎದ್ದೇಕ್ಕೆ ಅಳ್ಬೇಡ ಕಣವ. ಬಾವಾ ಅಳ್ಬೇಡ ಬಾ ನಡಿಯ. ಕೂತ್ಕೊಳ್ಳಿ ಚಿಕ್ಕಣ್ಣ. ನೀವೇನು ಭಯವಿಲ್ಲ, ನೀವು ಸ್ವಲ್ಪ ತಡವಾಗಿದ್ದಿದ್ರೆ ಕಷ್ಟವಾಗ್ತಿತ್ತು. ನಮ್ಮ ಮಿಡ್ವೈಫ್ ಇದ್ದಾರೆ, ಎಲ್ಲ ನೋಡ್ಕೋತಾರೆ, ಹೆರಿಗೆ ಸುಸೂತ್ರವಾಗುತ್ತೆ, ನೀವೇನು ಹೆದರ್ಕೋಬೇಕಾಗಿಲ್ಲ. ಏನೇ ಹನುಮಂತ, ನಿನ್ ಹೆಂಡತಿ ಹೆರಿಗೆ ಆಗೋ ಕಾಲದಲ್ಲಿ ಎಲ್ಲ ಹೋಗಿದ್ದೆ? ಇವನ್ ಕತೆ ನಿಮಗ್ ಗೊತ್ತಿಲ್ಲ ಡಾಕ್ಟ್ರೆ. ಹೆಂಡತಿ ಹೊಟ್ಟೆ ನೋವು ಬಂದಿದ್ರೆ ಇವನ್ ಹೊಟ್ಟೆ ಚೇಂಜ್ ಸೇರ್ಸಕ್ ಹೋಗವನೆ. ಆಮೇಲೆ ಮನೆಗ್ ಬಂದು ಹೆಂಡತಿ ದೇಡ್ ಬರ್ದವನೆ. ನೀವು ಆದ್ರೂ ಅಷ್ಟು ಬುದ್ಧಿಲಿ ಡಾಕ್ಟ್ರೆ. ಹೀಗೆಲ್ಲ ಮಾಡಿದ್ರೆ ಹೇಗಯ್ಯ ಹನುಮಂತ? ಕುಡ್ದು ಹೊಡೆದು ರಾಧ ಅಂತ ಮಾಡಿದಿಕ್ಕಲ್ವಾ ನಿನ್ ಹೆಂಡತಿಗೆ ಇಷ್ಟೊಂದು ಕಷ್ಟ ಆಗಿದ್ದು? ಇಲ್ದೇ ಇದ್ರೆ ಸುಖವಾಗಿ ಹೆರಿಗೆ ಆಗ್ತಾ ಇತ್ತು, ಕುಡ್ತ ಜಸ್ಟ್ ಕೆಟ್ಟಿದ್ದು ಅಂತ ನೀವೆಲ್ಲ ತಿಳ್ಕೋಬೇಕು ಕಣಯ್ಯ. ನೋಡು ಹನುಮಂತ, ಕುಡಿತದಿಂದ ಮೆದುಳಿಗೂ ಅಪಾಯ, ಮನಸ್ಸಿಗೂ ಅಪಾಯ, ಇಡೀ ಶರೀರಕ್ಕೆ ಅಪಾಯ. ಇನ್ನು ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು
ಸರಿಯಾಗಿ ಬದುಕೋ ದಾರಿ ನೋಡು, ಗೊತ್ತಾಯ್ತಾ? ಅಂಗ್ಯಾಕ ತಲೆ ತಗ್ಗಿಸ್ತೀಯ ಡಾಕ್ಟ್ರ್ ಹೇಳಿದ್ನ ಅವ್ನು ಚೆನ್ನಾಗಿ ಕೇಳಿ ಬುದ್ಧಿ ತರಿಸ್ಕೋ. ಹನುಮಂತ, ಮಗು ಹುಟ್ಟಿದೆ. ನಿಮ್ಮ ಮನೆಗೆ ಈಗ ಹೊಸ ಜೀವ ಬಂದಿದೆ. ಈ ಮಗುನ ಮುಟ್ಟಿ ಇನ್ ಮುಂದೆ ಸೇಂದಿ ಮುಟ್ಟಲ್ಲ ಅಂತ ಸಂಕಲ್ಪ ಮಾಡು, ಸುಖವಾಗಿ ಸಂಸಾರ ಮಾಡು. ಹಂಗೆ ಅಂದ್ರೆ ಡಾಕ್ಟ್ರೆ, ಅಲ್ಲಲ್ಲಲ್ಲಲ್ಲ ಕಲ್ಲ ಅಚ್ಚಿ ಕಲ್ಲ ಅಲ್ಲಿವಾಗಿಲ್ಲ ಆಗ್ತದಲ್ಲ. ಇದನ್ನ ಚಂದ ಸಾಕಿ ಇದೇ ಬುದ್ಧಿ ಕಲ್ಸ್ಬೇಕು. ಅಕ್ಕಾಗಿ ಕುಡಿಯೋದನ್ ಬಿಟ್ಟು ಮನೆ ಕಡೆ ನೋಡ್ಕೋಬೇಕು. ನಾನು ಅವತ್ತೇ ಡಾಕ್ಟರ್ ಮುಂದೆ ಒಪ್ಕೊಂಡ್ಬಿಟ್ಟಿದ್ದೀನಲ್ಲ, ಆಮೇಲೆ ಕುಡಿಯೋ ಗಂಡ ಬೇಡ ಅಂತ ಬರ್ದಿರೋ ಕಾಗ್ಯಾನ ಮನೆಯಾಗೆ ತಂದು ಹಾಕ್ಬಿಟ್ಟಿದ್ದೀನಲ್ಲ. ಇನ್ಮೇಲೆ ಯಾರೇ ಒತ್ತಾಯ ಮಾಡಿದ್ರು ನಾ ಕುಡಿಯೋಕಿಲ್ಲ ಅಂದ್ರೆ ಕುಡಿಯೋಕಿಲ್ಲ. ಇದ್ರ ಸುಳ್ಳೇನು ಬಂತು? ಈ ಪರಪಂಚ ತಲೆ ಕೆಳಕಾದ್ರೂ ನಾ ಕುಡಿಯೋಕಿಲ್ಲ, ಈ ಮಗು ಹಣನೂ ನಾ ಕುಡಿಯೋಕಿಲ್ಲ. ಆಯ್ತಾ? ಈಗ ನೀವು ಒಳ್ಳೆ ಮನಸ್ಸ ಆದಂಗ ಆತು ನೋಡು, ಭಾಗ್ಯವೇ ಮನೆ ಭಾಗ್ಯಕ್ಕೆ ಬಂದಂಗ ಆತು. ಅಯ್ಯೋ ನಮ್ಮ ಬಜಾರ್ ಎಷ್ಟು ಲಾಭ ಇತ್ತಪ್ಪ ಅಯ್ಯೋ ಬಗ್ಗೆ ಅವರೇ.